ನಿರ್ಮಲ ಹೊಸಮನಿ ಕಿಚನ್ಗೆ ಸ್ವಾಗತ. ನಾ ಕೊಬ್ಬರಿ ಖಾರ ಮಾಡಿ ತೋರಿಸ್ಬೇಕಂತ ಮಾಡಿದ್ದೀನಿ. ಡೆಲಿವರಿ ಆದಾಗ, ಹೆಣ್ಮಕ್ಕಳು ಋತುಮತಿ ಆದಾಗ, ದೊಡ್ಡವರಾದಾಗ ಕೊಡ್ತಾರೆ. ಮತ್ತು ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಹೇಳೋದೈತಿ, ಆಮೇಲೆ ಹೇಳ್ತೀನಿ ಮಾಡ್ತಾ. ಮತ್ತು ಈಗ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ನಿಮಗೆ. ಇದು 1/4 ಕಿಲೋ ಮುದ್ದೆ ಸಕ್ಕರೆ, 1/4 ಕಿಲೋ ಇಟ್ಕೊಂಡೇನಿ. ಎಷ್ಟು ಹಿಡಿತೈತಿ ಅಷ್ಟು ಹಾಕ್ತೀನಿ. ಇದು ಮೆತ್ತಂದಿರ್ತೈತಿ, ಮುದ್ದೆ ಸಕ್ಕರೆ ಇಟ್ಕೊಂಡೇನಿ. ಹಳೆ ಕಾಲದಾಗೆಲ್ಲ ಇವರು ಮುದ್ದೆ ಸಕ್ಕರೆನ ಹಾಕಿ ಮಾಡ್ತಿದ್ರು, ಅದಕ್ಕೆ ನಾನು ಮುದ್ದೆ ಸಕ್ಕರೆ ಹಾಕಿ ಮಾಡಿ ತೋರಿಸತ್ತೀನಿ ನಿಮಗೆ. ಅದು 1/4 ಕಿಲೋ ಮುದ್ದೆ ಸಕ್ಕರೆ ಐತಿ. ಇದು ಒಂದು 150 ಗ್ರಾಮ್ ಅಂದ್ರೆ 150 ಗ್ರಾಮ್ ಕಾರಿಕಾಯಿ ಐತಿ. ಮತ್ತು ಇದು ಕಾಜು ಎಷ್ಟೈತಿ, 50 ಗ್ರಾಮ್ ಐತಿ. ಮತ್ತು ಬಾದಾಮ್ 50 ಗ್ರಾಮ್ ಐತಿ. ಕಸಗಸಿ ಮತ್ತು ಏಲಕ್ಕಿ ಹಂಗೆ ಒಂದು ಸ್ವಲ್ಪ ಇಟ್ಕೊಂಡೇನಿ. ಮತ್ತು ಇದು ಮಣಕ ಅದನ್ನು ಒಂದು 20 ಗ್ರಾಮ್ ಐತಿ. ಮತ್ತು ಇದು ಪೂರ್ತಿ ಬಾಬೂರಿ ಕೊಬ್ಬರಿ ಒಂದು ಐತಿ. ಇದನ್ನು ಕಟ್ ಮಾಡಿ ಇಟ್ಕೊಂಡೇನಿ. ಮಾಡು ವಿಧಾನ ಹೇಳ್ತೀನಿ ನೋಡಿ. ಕೊಬ್ಬರಿ ಹರಿಸ್ತೀನಿ ಹಿಂಗೆ. ಇದು ಹೆರಿ ಜಾಗದಲ್ಲಿ ನಿಮಗೆ ಕಾರಿಕದು ಕುಟ್ಟೋದದು ತೋರಿಸ್ತೀನಿ ನೋಡಿ. ಕೊಬ್ಬರಿ ಎಷ್ಟಾಗೈತಿ, ಇದು 2 ಬಟ್ಟಲ್ದು. ಇದನ್ನು ಸೈಡ್ಕಿಡ್ತೀನಿ. ಮತ್ತು ಈಗ ಇಲ್ಲಿ ಕಾರಿಕ ಜಸ್ತೀನಿ. ಇವನು ಮೊದಲು ಹಿಂಗೆ ಜಜ್ಜಿ ಪುಡಿ ಮಾಡ್ಕೊಂಡು ಆಮೇಲೆ ಮಿಕ್ಸರ್ಗೆ ಹಾಕ್ತೀನಿ ನೋಡಿ. ಹಿಂಗೆ ಒಂದು ಸ್ವಲ್ಪ ಸಣ್ಣ ಮಾಡ್ಕೋಬೇಕು ಇವನ್ನ. ನೋಡಿ ಕಾರಿಕನು ಕಲ್ಲಾಗ ಹಿಂಗೆ ಅಡ್ಜಸ್ಟ್ ಮಾಡಿಟ್ಕೊಂಡೀನಿ. ಇದನ್ನು ಮಿಕ್ಸರ್ ಮಾಡ್ತೀನಿ, ಇದನ್ನು ಮಿಕ್ಸರ್ ಮಾಡ್ತೀನಿ. ಮತ್ತು ನಾವು ಏನೇನು ಡ್ರೈ ಫುಡ್ ಅದಲ್ಲ ಎಲ್ಲ ಮಿಕ್ಸರ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಕಾರಿಕ ಹಿಂಗೆ ಸಣ್ಣ ಮಾಡಿದ್ದೀನಿ ನೋಡಿ. ಇದು ಕಾರಿಕ ಪುಡಿ ಮಾಡಿಟ್ಕೊಂಡೀನಿ. ಇದು ಕಾಜು ಪುಡಿ ಮಾಡಿಟ್ಕೊಂಡೀನಿ. ಮತ್ತು ಇದು ಬಾದಾಮ್ ಪುಡಿ ಮಾಡಿಟ್ಕೊಂಡೀನಿ. ಮತ್ತು ಈಗ ಇಲ್ಲಿ ಕೊಬ್ಬರಿನೂ ಪೌಡ್ರ್ ಮಾಡಿಟ್ಕೊಂಡೇನೆ, ಅದನ್ನು ಹಾಕ್ತೀನಿ. ಇವು ಮಣಕ ದ್ರಾಕ್ಷಿ ಅಂತಾರಲ್ಲ ಅವನ್ನ ಹಾಕತ್ತೇನೆ. ಏಲಕ್ಕಿ ಪುಡಿ ಈ ಚಮಚಲ್ಲಿ 2 ಚಮಚ ಹಾಕತ್ತೀನಿ. ಮತ್ತು ಇನ್ನೊಂದು ಸ್ವಲ್ಪ ಎಲ್ಲ ಹಿಂಗೆ ಕಲಿಸ್ತೀನಿ. ನೋಡಿ ಇದು 1/4 ಕಿಲೋ ಏನು ಸಕ್ಕರೆ ಇಟ್ಕೊಂಡೇನಲ್ಲ, ಇದನ್ನು ಇಷ್ಟು ಮೆತ್ತಗೆ ಮಾಡ್ಕೊಂಡೇನಿ. ಇಷ್ಟು ಹಾಕ್ತೇನೆ, ಈಗ ಒಂದು ಸ್ವಲ್ಪ ತೆಗೆದಿಟ್ಟೇನಿ. ಹಿಡಿತಂದ್ರೆ ಅದನ್ನು ಸ್ವಲ್ಪ ಹಾಕಿಬಿಡ್ತೀನಿ. ಮತ್ತು ಈಗ ಇದನ್ನೆಲ್ಲ ಹಿಂಗೆ ಕಲಿಸ್ಕೋಬೇಕು. ಮಾದೇಲಿಗೆ ಹೆಂಗೆ ಕುಡಿಸ್ಕೋತೀವಲ್ಲ ನಾವು, ಹಂಗೆ ಸಮಾಧಾನಲ್ಲಿ ಸಾವಕಾಶ ಕುಡಿಸ್ಕೋಬೇಕು ಮುದ್ದೆ ಆಗದಂಗೆ. ನೋಡಿ ಕಸ್ಗಸಿ ಹಾಕ್ತೀನಿ. ಕಸ್ಗಸಿ ಹುರಿದುದ್ದು ಅದ ಇವ. ನೋಡಿ ಒಂದು ಕೊಬ್ಬರಿ ಬಟ್ಟಲಿಕ್ಕೆ ಅದೆಲ್ಲ ಸಾಮಾನ ಏನಿತ್ತಲ್ಲ ನಿಮಗೆ ಹೇಳಿದಲ್ಲ, ಆ ಸಾಮಾನಕ್ಕೆ ಇಷ್ಟ ಆಗೈತಿ ಕೊಬ್ಬರಿ ಖಾರ. ಈ ಕೊಬ್ಬರಿ ಖಾರ ಬಗ್ಗೆ ನಿಮಗೊಂದು ಸ್ವಲ್ಪ ಹೇಳಬೇಕಂತ ಮಾಡಿದಾನಂತ ಹೇಳಿನಿಲ್ಲ. ಏನು ಹೇಳ್ತಾನಂದ್ರೆ ಈಗ ನಾವು ದೊಡ್ಡವರಾದಾಗಂತಿ ಮಾಮೂಲು ಎಲ್ಲರೂ ಮಾಡೇ ಮಾಡ್ತಾರೆ. ಮತ್ತು ಡೆಲಿವರಿ ಆದ ಟೈಮ್ದಾಗ ಅದೊಂದು ಸಂಪ್ರದಾಯ ಐತಿ, ಯಾವಾಗ ತಿನ್ನಬೇಕು ಯಾವಾಗ ಮಾಡಬೇಕು ಅನ್ನೋದು. ನಮ್ಮ ಮನೆಯಾಗ ಏನು ಮಾಡ್ತಾರೆ, 5 ದಿವಸ ಡೆಲಿವರಿ ಆಗಿ 5 ದಿವಸಕ್ಕೆ ಇದನ್ನು ಕೊಬ್ಬರಿ ಖಾರ ಮಾಡ್ತಾರೆ. ಯಾಕಪ್ಪ 15 ದಿವಸಕ್ಕೆ ಮಾಡ್ತಾರೆ ಅಂತಂದ್ರೆ, ಶೆಟ್ಟೆವ್ ತಾಯಿ ಮಕ್ಕಳದ್ದು ಹಣಿ ಬರ್ಯಾಕೆ ಬರ್ತಿರ್ತಾಳೆ ಆಕಿ ರಾತ್ರಿ ಇವತ್ತು ಬಾರಾದ ಸುಮಾರು ಬರ್ಯಾಕೆ ಬಂದಾಗ ಆಗ ಇದನ್ನು ನಾವು ಶೆಟ್ಟೆವ್ ತಾಯಿ ಪೂಜೆ ಮಾಡಿ ಇದನ್ನು ನೈವೇದ್ಯ ಮಾಡ್ತೀವಿ. ನೈವೇದ್ಯ ಮಾಡಿ ಮರನೇ ದಿವಸದಿಂದ ನಾವು ಇದನ್ನು ತಿಂತೇವಿ. ಎಷ್ಟರ ಮಟ್ಟ ತಿಂತೇವಿ, 13ನೇ ದಿವಸಕ್ಕೆ ತೊಟ್ಲಾಗ ಹಾಕೋ ಮಟ್ಟ ತಿಂತೇವಿ. ಅದರ ನಂತರ ಮತ್ತೆ ಅಂಟಿನುಂಡಿ ಮಾಡ್ತಾರೆ, ಅದೇ ಇದೆ ಸಂಪ್ರದಾಯ. ಅದಕ್ಕೆ ನಾನು ನಮ್ಮ ಕಡೆ ಹಿಂಗೆ ಮಾಡ್ತಾರೆ ಅಂದಕೂಲೇ ನಿಮಗೆ ಇದನ್ನು ತೋರಿಸಿದ್ದೀನಿ ನೋಡಿ. ಮತ್ತು ಇದು ಸ್ವಲ್ಪ ಅಲಂಕಾರಕ್ಕೆ ಸ್ವಲ್ಪ ಕೊಬ್ಬರಿ ಹಾಕತ್ತೇನೆ, ಹಂಗೆ ಚಂದ ಕಾಣ್ತೈತೆ ಅಂತೇಳಿ ನೋಡಿ. ಇದು ಕೊಬ್ಬರಿ ಖಾರಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.